ಎಲ್ರಿಗೂ ನಮಸ್ತೆ. ನಾನಿವತ್ತು ತಲೆಗೆ ಮೆಹಂದಿ ಅಪ್ಲೈ ಮಾಡ್ತಿರೋಂಥ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನು ಮೆಹಂದಿನ ವೈಟ್ ಏರ್ಸ್ ಕವರ್ ಮಾಡಲಿಕ್ಕೆ ಯೂಸ್ ಮಾಡ್ತೀನಿ. 15 ದಿನಕ್ಕೊಂದ್ಸಲ ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ. ವೈಟ್ ಏರ್ಸ್ ಕವರ್ ಆಗುತ್ತೆ, ಹಾಗೆ ಅವಾಯ್ಡ್ ಕೂಡ ಆಗುತ್ತೆ, ಜೊತೆಗೆ ಹೇರ್ ಶೈನಿಂಗ್ ಬರುತ್ತೆ, ಸಾಫ್ಟ್ ಕೂಡ ಆಗುತ್ತೆ. ಕೆಲವರು ಇದನ್ನು ಕಂಡೀಷನರ್ಗೋಸ್ಕರ ಯೂಸ್ ಮಾಡ್ತಾರೆ. ನಾನಿಲ್ಲಿ ವೈಟ್ ಏರ್ಸ್ನ ಕವರ್ ಮಾಡಿ ಅವಾಯ್ಡ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತೀನಿ. ಬನ್ನಿ ನೋಡೋಣ ಯಾವ ಮೆಹಂದಿ ಯೂಸ್ ಮಾಡ್ತೀನಿ, ಅದಕ್ಕೆ ಏನೆಲ್ಲ ಆ್ಯಡ್ ಮಾಡಿ ನಾನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ, ಅದರಿಂದ ಏನೆಲ್ಲ ಪ್ರಯೋಜನ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ, ಅದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ನಾನು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಟೀ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಟೀ ಪೌಡರು ಕಲರ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಟೀ ಪೌಡರ್ನ ಹಾಕಿ ಕುದಿಸ್ತಾ ಇದ್ದೀನಿ. 5-10 ನಿಮಿಷ ಚೆನ್ನಾಗಿ ಕುದಿ ಬರಬೇಕು. ಟೀ ಪೌಡರ್ ಜೊತೆಗೆ ಲವಂಗ, ಕಾಫಿ ಪೌಡರ್ ಮತ್ತು ಮೆಂತ್ಯ ಕಾಳು ಕೂಡ ಹಾಕಿ ಕುದಿಸಿ ಚೆನ್ನಾಗಿ ಆ ರಸನ ಮೆಹಂದಿ ಜೊತೆ ಮಿಕ್ಸ್ ಮಾಡ್ತಾರೆ. ಬಟ್ ನಾನಿಲ್ಲಿ ಬರೀ ಟೀ ಪೌಡರ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕುದ್ದ ನಂತರ ಫ್ಲೇಮ್ನ ಆಫ್ ಮಾಡಿ ಸಂಪೂರ್ಣವಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರನೇ ಮೆಹಂದಿ ಪೌಡರ್ ಜೊತೆಗೆ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ನಾನಿಲ್ಲಿ ಮೆಹಂದಿ ಪೌಡರ್ನ ತೊಗೊಂಡಿದ್ದೀನಿ, ತೇಜಪ್ ಹೆನ್ನ. 100% ನ್ಯಾಚುರಲ್ ಆಯುರ್ವೇದಿಕ್ ಪ್ರಾಡಕ್ಟು, ಕೆಮಿಕಲ್ ಇರಲ್ಲ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಭೃಂಗರಾಜ್ ಪೌಡರ್ನ ತೊಗೊಂಡಿದ್ದೀನಿ, ಭೃಂಗರಾಜ್ ಲೀಫ್ ಪೌಡರು. ಹಾಗೆ ಆಮ್ಲಾ ಪೌಡರ್ ತೊಗೊಂಡಿದ್ದೀನಿ, ಇದು ಆಮ್ಲಾ ಫ್ರೂಟ್ ಪೌಡರ್, ಇದು ಕೂಡ ಆಯುರ್ವೇದಿಕ್, ನೋ ಕೆಮಿಕಲ್. ನೆಕ್ಸ್ಟು ನಾನಿಲ್ಲಿ ನೀಲಗಿರಿ ಎಣ್ಣೆನ ತೊಗೊಂಡಿದ್ದೀನಿ, ಇಕೊಲಿಪ್ಟಸ್ ಆಯಿಲ್. ಇದು ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ, ಪೇನ್ಗೆ ಅಂತ ಯೂಸ್ ಮಾಡ್ತಾರೆ ಇದು ಆಯಿಲ್. ನೆಕ್ಸ್ಟು ಮೆಹಂದಿ ಪ್ಯಾಕ್ನ ಕಟ್ ಮಾಡಿ ಪೌಡರ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 100 ಗ್ರಾಮ್ದು ಪ್ಯಾಕ್ ತೊಗೊಂಡಿದ್ದೀನಿ. ಶಾರ್ಟ್ ಏರ್ ಇದ್ದರೆ 100 ಗ್ರಾಮ್ ಸಾಕಾಗುತ್ತೆ, ಲಾಂಗ್ ಏರ್ ಇದ್ದರೆ 100 ಗ್ರಾಮ್ ಪ್ಯಾಕ್ ಸಾಕಾಗಲ್ಲ, ನೀವು 200 ಗ್ರಾಮ್ ತೊಗೊಳ್ಬೇಕಾಗುತ್ತೆ. ಹೇರ್ಸಿಗೆಲ್ಲ ಕವರ್ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ಪೌಡರ್ನ ಸಂಪೂರ್ಣವಾಗಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು, ನೆಕ್ಸ್ಟು ಆಮ್ಲಾ ಫ್ರೂಟ್ ಪೌಡರ್ನ ತೊಗೊಂಡಿದ್ದೀನಿ, ಇದನ್ನು 1 ಟೇಬಲ್ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಗ್ರೇ ಹೇರ್ಸ್ ಕವರ್ ಆಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಜೊತೆಗೆ ಹೇರು ರೀಗ್ರೋತ್ ಆಗುತ್ತೆ, ಹಾಗೆ ಡ್ಯಾಂಡ್ರಫ್ ಕೂಡ ಅವಾಯ್ಡ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ 1 ಟೇಬಲ್ಸ್ಪೂನ್ ತೊಗೊಂಡಿದ್ದೀನಿ, ಜೊತೆಗೆ ಭೃಂಗರಾಜ್ ಪೌಡರು ಇದನ್ನು ಕೂಡ 1 ಟೇಬಲ್ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ಕೂಡ ಪ್ರೀ ಮೆಚೂರ್ ಗ್ರೇ ಹೇರ್ಸ್ನ ಅವಾಯ್ಡ್ ಮಾಡಿ ಹೇರ್ ರೂಟ್ಸ್ನ ಸ್ಟ್ರಾಂಗ್ ಮಾಡುತ್ತೆ, ಜೊತೆಗೆ ರೀಗ್ರೋತಿಗೆ ಹೆಲ್ಪ್ ಆಗುತ್ತೆ, ಹಾಗೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಇದನ್ನು ಕಂಟಿನ್ಯೂಸಾಗಿ ಮೆಹಂದಿ ಜೊತೆಗೆ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಹೇರ್ಸು ಡಾರ್ಕ್ ಆಗುತ್ತೆ, ಹಾಗೆ ಶೈನಿಂಗ್ ಕೂಡ ಬರುತ್ತೆ, ಸಾಫ್ಟ್ ಕೂಡ ಆಗುತ್ತೆ. ಜೊತೆಗೆ ಹೇರ್ಸ್ ಮತ್ತು ರೂಟ್ಸು ತುಂಬ ಒಳ್ಳೆ ಕಂಡೀಷನಲ್ಲಿರುತ್ತೆ, ಹಾಗಾಗಿ ಭೃಂಗರಾಜ್ ಪೌಡರ್ನ ಮೆಹಂದಿ ಜೊತೆ ಮಿಕ್ಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ನೆಕ್ಸ್ಟು ಒಂದು ಸ್ಪೂನ್ನ ತೊಗೊಂಡು ಹಾಕ್ಕೊಂಡಿರೋಂಥ ಪೌಡರ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೌಡರು ಸಂಪೂರ್ಣವಾಗಿ ಮಿಕ್ಸ್ ಮಾಡಿದ ನಂತರನೇ ಟೀ ರಸನ ಹಾಕ್ಕೊಳ್ಬೇಕು. ಒಂದು ವೇಳೆ ಮಿಕ್ಸ್ ಮಾಡೋದಕ್ಕೆ ಮುಂಚೆನೆ ಟೀ ರಸನ ಹಾಕ್ಕೊಂಡ್ರೆ ಆಮ್ಲ ಪೌಡರ್ ಒಂದು ಸೈಡು, ಭೃಂಗರಾಜ್ ಪೌಡರ್ ಒಂದು ಸೈಡಿಗೆ ಆಗ್ಬಿಡುತ್ತೆ, ಹಾಗೆ ಮೆಹಂದಿ ಪೌಡರ್ ಒಂದು ಸೈಡಿಗಾಗುತ್ತೆ, ಅಷ್ಟು ನೀಟಾಗಿ ಕಲಸೋದಕ್ಕೆ ಅದ ಬರಲ್ಲ. ಹಾಗಾಗಿ ಅದನ್ನು ಒಂದು ಸಲ ಪೌಡರ್ ಇದ್ದಾಗಲೇ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಮಿಕ್ಸ್ ಆಗಿಬಿಡುತ್ತೆ ನೀಟಾಗಿ. ಹಾಗಾಗಿ ಒಂದು ಸ್ಪೂನ್ನ ತೊಗೊಂಡು ಮುಂಚೆನೆ ಪೌಡರ್ನ ಮಿಕ್ಸ್ ಮಾಡಿ ಅದಾದ ನಂತರನೇ ಟೀ ರಸನ ಹಾಕಬೇಕು. ಟೀ ರಸ ಹಾಕೋದಕ್ಕೂ ಮುಂಚೆ ಸಂಪೂರ್ಣವಾಗಿ ತಣ್ಣಗಾಗಿರಬೇಕು. ಒಂದು ವೇಳೆ ಬಿಸಿ ಇದ್ದರೆ ಪೌಡರ್ ಒಳಗಡೆ ಹಾಕಿದ ತಕ್ಷಣ ಪೌಡರ್ ಬೆಂದುಬಿಡುತ್ತೆ, ಹಾಗಾಗಿ ಸಂಪೂರ್ಣವಾಗಿ ತಣ್ಣಗಾಗದ ನಂತರ ಹಾಕಿದ್ರೇ ಪೌಡರು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಜೊತೆಗೆ ಕಲರ್ ಕೂಡ ಚೆನ್ನಾಗಿ ಹಿಡಿಯುತ್ತೆ. ಸ್ವಲ್ಪ ಸ್ವಲ್ಪನೇ ರಸನ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದೇ ಸಲ ಟೀ ರಸನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹದ ಗೊತ್ತಾಗೋದಿಲ್ಲ, ತೆಳು ಆಗಿಬಿಡುತ್ತೆ. ತೆಳು ಆದರೆ ಕೂದಲಿಗೆ ಹಾಕಿದ ತಕ್ಷಣ ಮೈ ಮೇಲೆಲ್ಲ ಇಳಿಯುತ್ತೆ, ಹಾಗಾಗಿ ನೀಟಾಗಿ ನೋಡಿ ಹದವಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಳಿಯೆಲ್ಲ ನೀಟಾಗಿ ಕೂದಲಲ್ಲಿ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ಪೂನ್ ಆಡಿಸ್ಬೇಕು. ಚೆನ್ನಾಗಿ ಸ್ಪೂನ್ ಆಡಿಸಿದ್ರೆ ಗಂಟೆಲ್ಲ ಒಡೆಯುತ್ತೆ, ಗಂಟೆಲ್ಲ ಒಡೆದು ನೀಟಾಗಿ ಮಿಕ್ಸ್ ಆಗುತ್ತೆ. 5 ನಿಮಿಷ ಚೆನ್ನಾಗಿ ಸ್ಪೂನ್ ಆಡಿಸ್ಬೇಕು. ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಸಾಫ್ಟ್ನೆಸ್ ಬರುತ್ತೆ, ಜೊತೆಗೆ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ.
ಈಗ ಇದನ್ನು ನಾನು ಒಂದು ರಾತ್ರಿ ಪೂರ್ತಿ ಬಿಡ್ತಾ ಇದ್ದೀನಿ. ಒಂದು ವೇಳೆ ಈವ್ನಿಂಗ್ ಹಚ್ಕೊಳ್ಳೋದಾದರೆ ಬೆಳಿಗ್ಗೆ ಕಲಸಿ ದಿನ ಪೂರ ಬಿಟ್ಟು ಸಂಜೆ ಹಚ್ಕೊಳ್ಬೋದು. ಬೆಳಿಗ್ಗೆ ಹಚ್ಕೊಳ್ಳೋದಾದರೆ ರಾತ್ರಿ ಕಲಸಿ ಬೆಳಿಗ್ಗೆ ಹಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಒಳ್ಳೆ ಕಲರ್ ಬಂದಿರುತ್ತೆ, ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಹಾಗಾಗಿ ಈಗ ನಾನು ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಒಂದು ರಾತ್ರಿ ಪೂರ್ತಿ ಎತ್ತಿಡ್ತಾ ಇದ್ದೀನಿ. ಇದು ಬೆಳಿಗ್ಗೆಗೆ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಿರುತ್ತೆ, ಇನ್ನೂ ಸಾಫ್ಟ್ ಆಗಿರುತ್ತೆ. ಮಿಕ್ಸ್ ಮಾಡಿದ್ರೆ ಬೆಣ್ಣೆ ಥರ ಆಗುತ್ತೆ, ಗಂಟೆಲ್ಲ ಒಡೆದಿರುತ್ತೆ ನೋಡಿ ಈ ರೀತಿ. ಈಗ ಇದನ್ನು ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು. ಅದಕ್ಕೂ ಮುಂಚೆ ನಾನೀಗ ಇದಕ್ಕೆ ನೀಲಗಿರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀಲಗಿರಿ ಎಣ್ಣೆನ ಜಾಸ್ತಿ ಹಾಕಬಾರ್ದು, ಎರಡೇ ಎರಡು ಡ್ರಾಪು, ಎರಡರಿಂದ ಮೂರು ಡ್ರಾಪ್ ಹಾಕಿದ್ರೆ ಸಾಕು. ಇದನ್ನು ಏನಕ್ಕಪ್ಪ ಹಾಕ್ತಿರೋದಂದರೆ, ಕೆಲವರಿಗೆ ಮೆಹಂದಿ ಹಾಕಿ 2 ಅವರ್ಸ್ 3 ಅವರ್ಸ್ ಬಿಟ್ಟರೆ ತಲೆನೋವು ಬರುತ್ತೆ, ಕೋಲ್ಡ್ ಆಗುತ್ತೆ, ಕೆಲವರಿಗೆ ಕೆಮ್ಮು ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಅಂಥವರು 2-3 ಡ್ರಾಪ್ ನೀಲಗಿರಿ ಎಣ್ಣೆ ಹಾಕೋದ್ರಿಂದ ತಲೆನೋವು ಅವಾಯ್ಡ್ ಆಗುತ್ತೆ, ಕೋಲ್ಡ್ ಕೂಡ ಆಗಲ್ಲ. ಹಾಗಾಗಿ 2-3 ಡ್ರಾಪು ನೀಲಗಿರಿ ಎಣ್ಣೆನ ಹಾಕಿ ಮಿಕ್ಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಜಾಸ್ತಿ ಹಾಕಬಾರ್ದು, 2-3 ಡ್ರಾಪ್ ಹಾಕಿದ್ರೆ ಸಾಕು, ನಾರ್ಮಲ್ ಫೀಲ್ ಆಗುತ್ತೆ ಮೆಹಂದಿನ ಹಚ್ಚಿ ವಾಶ್ ಮಾಡಿದ ನಂತರ. ತುಂಬ ಭಾರ ತಲೆನೋವು ಆ ಥರ ಎಲ್ಲ ಫೀಲ್ ಆಗಲ್ಲ. ಈಗ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು 5 ನಿಮಿಷ ಚೆನ್ನಾಗಿ ಸ್ಪೂನ್ ಆಡಿಸಿ ಮಿಕ್ಸ್ ಮಾಡೋದ್ರಿಂದ ಸಾಫ್ಟಾಗಿ ಬೆಣ್ಣೆ ಥರ ಬರುತ್ತೆ, ಮೆಹಂದಿ ಹಚ್ಚುವಾಗ ಕೂಡ ಚೆನ್ನಾಗಿ ಅನಿಸುತ್ತೆ. ಈಗ ಇದಕ್ಕೆ ನಾನು ಏನೆಲ್ಲ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮೆಹಂದಿ ರೆಡಿಯಾಗಿದೆ. ಈಗ ಇದನ್ನು ಕೂದಲಿಗೆ ಎಲ್ಲ ಕಡೆ ಆಗೋ ಹಾಗೆ ನೀಟಾಗಿ ಅಪ್ಲೈ ಮಾಡಿಕೊಳ್ಬೇಕು. ನೆಕ್ಸ್ಟ್ ಮೆಹಂದಿನ ಹೇಗೆ ಅಪ್ಲೈ ಮಾಡೋದು ನೋಡೋಣ. ಮೊದಲಿಗೆ ಕೂದಲನ್ನ ನೀಟಾಗಿ ಕೋಮ್ ಮಾಡಿಕೊಂಡಿರಬೇಕು. ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ಎಳೆ ಎಳೆಯಾಗಿ ತೊಗೊಂಡು ಬುಡದಿಂದನೇ ಹಚ್ಕೊಳ್ಬೇಕು. ಕೂದಲು ಮೇಲ್ಗಡೆ ಮತ್ತು ತಳಭಾಗದಲ್ಲಿ ಹಚ್ಚಬೇಕು, ಎಲ್ಲ ಕಡೆಯೂ ಗ್ರೇ ಹೇರ್ಸು ಕವರ್ ಆಗಬೇಕು. ಹಾಗಾಗಿ ಜೊತೆಗೆ ಬುಡದಿಂದನೇ ಹಚ್ಚೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಜೊತೆಗೆ ಹೇರ್ ರೀಗ್ರೋತ್ ಆಗುತ್ತೆ, ಹಾಗೆ ಡ್ಯಾಂಡ್ರಫ್ ಕೂಡ ಅವಾಯ್ಡ್ ಆಗುತ್ತೆ, ಹೇರು ಹೆಲ್ತಿಯಾಗಿ ಬೆಳೆಯುತ್ತೆ. ಅಟ್ಲೀಸ್ಟ್ 15 ಡೇಸ್ಗೆ ಒಂದ್ಸಲ ಆದರೂ ಈ ರೀತಿ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಒಂದು ವೇಳೆ 15 ಡೇಸ್ ಆಗಲ್ಲ ಅಂದರೆ ಅಟ್ಲೀಸ್ಟ್ 1 ಮಂತ್ಗಾದ್ರೂ ಟ್ರೈ ಮಾಡಬೇಕು, ಆಗ ಹೇರ್ಸು ತುಂಬ ಸಾಫ್ಟಾಗಿ ಶೈನಿ ಆಗಿರುತ್ತೆ. ಇದು ಕೆಮಿಕಲ್ ಇಲ್ಲ, ಪ್ಯೂರ್ ನ್ಯಾಚುರಲ್ಲು ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಬುಡದಿಂದ ಹಚ್ಚಿದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಒಂದು ವೇಳೆ ಕಲ್ಲರ್ಗೋಸ್ಕರ ನೀವು ಹಚ್ಕೊಳ್ಳೋದಾದರೆ ಅದನ್ನು ಅವಾಯ್ಡ್ ಮಾಡಬೇಕು, ಬುಡದಿಂದ ಹಚ್ಚಬಾರ್ದು, ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ, ಹಾಗಾಗಿ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಹೇರ್ಸಿಗೆ ಮಾತ್ರ ಹಚ್ಕೊಂಡ್ರೆ ಒಳ್ಳೆಯದು. ನನಗಂತೂ ತುಂಬ ವೈಟ್ ಹೇರ್ಸು, ಜೊತೆಗೆ ಹೇರ್ ಫಾಲು ಡ್ಯಾಂಡ್ರಫ್ ಕೂಡ ಇತ್ತು, ಹಾಗೆ ಹೇರ್ ಕೂಡ ತುಂಬ ಡ್ರೈ ಆಗ್ತಿತ್ತು. ಯಾವಾಗಲೋ 1 ಮಂತಿಗೊಂದ್ಸಲ ಅಥವಾ ಯಾವುದಾದ್ರು ಫಂಕ್ಷನ್ ಇದ್ದಾಗ ಅಷ್ಟೇ ಅಪ್ಲೈ ಮಾಡ್ತಿದ್ದೆ, ಹಾಗಾಗಿ ಹೇರ್ ಕೂಡ ಡ್ರೈ ಆಗ್ತಿತ್ತು, ಜೊತೆಗೆ ಡ್ಯಾಂಡ್ರಫ್ ಕೂಡ ಜಾಸ್ತಿ ಆಗ್ತಾಯಿತ್ತು. ಈಗ ಒಂದು 3-4 ಮಂತ್ಸಿಂದ ಕಂಟಿನ್ಯೂಸ್ ಆಗಿ 15 ಡೇಸ್ಗೊಮ್ಮೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. 15 ಡೇಸ್ಗೊಮ್ಮೆ ಅಪ್ಲೈ ಮಾಡೋದ್ರಿಂದ ಹೇರು ತುಂಬ ಸಾಫ್ಟ್ ಆಗಿದೆ, ಜೊತೆಗೆ ಮೇಯ್ನು ಡ್ಯಾಂಡ್ರಫ್ ಅವಾಯ್ಡ್ ಆಗಿದೆ. ಲೈಟಾಗಿ ಹೇರ್ ಫಾಲ್ ಇದ್ದರೂ ಕೂಡ ಹೇರ್ ಫಾಲ್ ಅವಾಯ್ಡ್ ಆಗ್ತಾ ಬರ್ತಾ ಇದೆ, ಜೊತೆಗೆ ಗ್ರೇ ಹೇರ್ಸ್ ಎಲ್ಲ ಕವರ್ ಆಗಿದೆ ಮತ್ತು ಸ್ಟಾಪ್ ಆಗಿದೆ ಗ್ರೇ ಹೇರ್ಸ್ ಬರೋದು. ಹಾಗಾಗಿ ನಾನು ಮಿಸ್ ಮಾಡದೆ 15 ಡೇಸ್ಗೊಮ್ಮೆ ಅಪ್ಲೈ ಮಾಡ್ತಾನೇ ಇರ್ತೀನಿ. ನಾನು ಯಾವೆಲ್ಲ ಪೌಡರ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದೆ ಅಂದರೆ ಆಮ್ಲ ಪೌಡರು, ಭೃಂಗರಾಜ್ ಪೌಡರು, ಎನ್ನ ಪೌಡರು, ಅದರ ಜೊತೆಗೆ ಟೀ ಪೌಡರ್ ಕೂಡ ನಾನು ಜ್ಯೂಸ್ನ ಮಾಡಿ ಅದು ನಾನು ನೀರನ್ನು ಆ್ಯಡ್ ಮಾಡಿದೆ. ಅದೇ ರೀತಿ ಬೀಟ್ರೂಟ್ ಕೂಡ ಚೆನ್ನಾಗಿ ಬೇಯಿಸಿ ಅದರ ಜ್ಯೂಸ್ನ ಯೂಸ್ ಮಾಡ್ತಾರೆ, ಜೊತೆಗೆ ಲವಂಗ ಕೂಡ ಹಾಕ್ತಾರೆ. ಅದರಿಂದ ಕೂಡ ಹೇರ್ ರೀಗ್ರೋತ್ ಆಗುತ್ತೆ, ಸಾಫ್ಟ್ ಬರುತ್ತೆ, ಜೊತೆಗೆ ಕಲ್ಲರ್ ಕೂಡ ಚೆನ್ನಾಗಿ ಹಿಡಿಯುತ್ತೆ. ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು, ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮೆಹಂದಿನ ಸಂಪೂರ್ಣವಾಗಿ ಅಪ್ಲೈ ಮಾಡಿದ ನಂತರ 2-3 ಗಂಟೆ ಬಿಟ್ಟಿದ್ದೀನಿ. 2-3 ಗಂಟೆ ಬಿಡೋದ್ರಿಂದ ಸಂಪೂರ್ಣವಾಗಿ ಡ್ರೈ ಆಗುತ್ತೆ, ಜೊತೆಗೆ ಮೆಹಂದಿ ಕೂದಲಿಗೆ ಚೆನ್ನಾಗಿ ಹಿಡಿಯುತ್ತೆ, ಆಗ ಸಾಫ್ಟ್ ಕೂಡ ಬರುತ್ತೆ, ಕಲ್ಲರ್ ಕೂಡ ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ನಾನಿಲ್ಲಿ 2-3 ಗಂಟೆ ಬಿಟ್ಟಿದ್ದೆ. ಈಗ ಇದನ್ನು ವಾಶ್ ಮಾಡ್ತಾ ಇದ್ದೀನಿ. ಹೇರ್ನ ವಾಶ್ ಮಾಡುವಾಗ ಯಾವುದೇ ರೀತಿ ಶಾಂಪು ಆಗಲಿ ಸೋಪು ಯೂಸ್ ಮಾಡಬಾರ್ದು, ಹಾಗೆ ಹಾಟ್ ವಾಟರ್ ಕೂಡ ಯೂಸ್ ಮಾಡಬಾರ್ದು. ಉಗುರು ಬೆಚ್ಚಿನ ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಳ್ಬೇಕು, ಹೇರನ್ನು ನೀಟಾಗಿ ಡ್ರೈ ಮಾಡಿಕೊಳ್ಬೇಕು. ಹೇರು ನೀಟಾಗಿ ಡ್ರೈ ಆದ್ರೇ ಕಲ್ಲರ್ ಕಾಣೋದು ಮತ್ತು ಶೈನಿಂಗ್ ಕಾಣೋದು. ಒಳಗಡೆ ಬೆಳಕಿಲ್ಲ, ಹಾಗಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾನೀಗ ಬಿಸಿಲಲ್ಲಿ ನಿಂತು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಹಿಡಿದಿದೆ, ರೆಡ್ ಕಲರ್ ಬಂದಿದೆ, ಜೊತೆಗೆ ಶೈನಿಂಗ್ ಕೂಡ ಬಂದಿದೆ, ಸ್ಮೂತ್ ಆಗಿದೆ ಹೇರು, ಮುಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇದನ್ನು ಕಂಟಿನ್ಯೂ ಮಾಡಿದ್ರೆ ಇದೇ ಶೈನಿಂಗು, ಸಾಫ್ಟ್ನೆಸ್ಸು, ಜೊತೆಗೆ ಕಲ್ಲರ್ ಕೂಡ ಇರುತ್ತೆ. ಒಂದು ವೇಳೆ ನೀವು ಇದನ್ನು ಬಿಟ್ಬಿಟ್ರೆ 15 ಡೇಸಲ್ಲಿ ಇದು ಕಲ್ಲರು ಹೊರಟೋಗುತ್ತೆ, ಜೊತೆಗೆ ಸಾಫ್ಟ್ನೆಸ್ಸು ಹೋಗುತ್ತೆ, ಹೇರ್ಸು ತುಂಬ ಡ್ರೈ ಆಗುತ್ತೆ. ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದರೆ ಹೆಲ್ದಿಯಾಗಿರುತ್ತೆ ಹೇರು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ
ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್.